ಎವಿ ಎಲ್ಲ ಬಂದು ಆರಿಸ್ತಾರೆ, ಆರ್ಸಕ್ಕೆ ಆಗ್ತಾಯಿಲ್ಲ. ಪ್ರಭಾಕರ್ ಸರ್ ಕೂಗಿದ್ರು, ಏಯ್ ನೀರು ತಗೊಂಬ ಅಂತ. ಟ್ಯಾಂಕಿಂದ ಪೈಪ್ ಎತ್ಕೊಂಬಂದು ಸರ್ ಅಂತ ಬಿಟ್ರು ಸರ್, ಆ ನೀರಿಲ್ಲ ಅನ್ನಿದ್ರೆ ಔಟ್ ಆಗ್ಬಿಟ್ಟರು. ಬೇಕಾದ್ರೆ ಉಲಿಯ ಗೋವಿಂದ ಅವ್ನು ಕೇಳಿ ಇನ್ಸಿಡೆಂಟ್. ಮುಂಚೆ ವೀಕ್ಷಕರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಆ್ಯಸ್ ಎ ಥ್ರಿಲ್ಲರ್ ಮಂಜು ಆಗಿ ಇಲ್ಲಿ ಬಂದು ಕೂತ್ಕೊಂಡು ನಾನು ಲೈಫ್ ಸ್ಟೋರಿ ಹೇಳ್ತಾ ಇದ್ದೀನಿ ಅಲ್ವಾ. ಇದರಲ್ಲಿ ಯಾವುದೇ ಈ ಬಿಲ್ಡಪ್ಪು, ಯಾವುದೇ ಅನ್ಯೂಸುವಲ್ ವರ್ಡ್ಸು, ಆಮೇಲೆ ಯಾವುದೇ ನಡೆದೇ ಇರುವಂತಹ ವಿಷಯಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ಗಳು ಮಾತ್ರ ಹೇಳ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ. ಅದು ಇನ್ನೂ ತುಂಬ ಇದೆ ಹೇಳೋದು. ಕೆಲವೆಲ್ಲ ನಾನು ಎಡಿಟ್ ಮಾಡಿದೆ, ನನಗೆ ಈ ನೆಗೆಟಿವ್ ಥಾಟ್ಸ್ ಇಷ್ಟ ಆಗಲ್ಲ, ಕೆಲವು ನೆಗೆಟಿವ್ಸ್ನ ನಾನು ಎಡಿಟ್ ಮಾಡಿಬಿಡ್ತೀನಿ, ಕೆಲವು ಆಲ್ಮೋಸ್ಟು, ಕೆಲವು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೊಂದು ವೀಕ್ಷಕರಿಗೆ ಒಂದು ಗಮನಕ್ಕೆ, ನಾನು ಇಲ್ಲಿ ಬಿಲ್ಡಪ್ ಕೊಡೋಕೆ ಬಂದಿಲ್ಲ. ಸೊ ನನ್ನ ಒಂದು ಸ್ವ ಇಚ್ಛೆಯಿಂದ ನೀವು ಕರೆದ ತಕ್ಷಣ ನಾನು ಒಪ್ಕೊಂಡು ಬಂದಿದ್ದು, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು. ಇದರಿಂದ ಒಂದು ಇನ್ಸ್ಪೈರ್ ಆಗಿ ಕೆಲವರಿಗೆ ಹೆಲ್ಪ್ ಆಗ್ಬೋದು. ಅಂದರೆ ಸಿನಿಮಾ ಈಸಿ ಅಂತ ತಿಳ್ಕೊಂಡಿರೋರಿಗೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅದ್ರ ಹಿಂದ್ಗಡೆ ಅನ್ನೋದು, ಅದ್ರ ಬಗ್ಗೆನೂ ಆಳವಾಗಿ ಅವರು ತಿಳ್ಕೊಬೋದು. ಸೊ ಆ ಒಂದು ಉದ್ದೇಶ ಅಷ್ಟೇ. ಜೊತೆಗೆ ಒಂದು ಮೆಮೊರಿ ಇರುತ್ತದೆ. ಈಗ ನನ್ನ ಲೈಫ್ ಸ್ಟೋರಿ ಹೇಳ್ಬೇಕಾದ್ರೆ, ಈಗ ನನ್ನ ಇಷ್ಟು ವರ್ಷಗಳ ಒಂದು ಜರ್ನಿಯಲ್ಲಿ ಎಷ್ಟೋ ನಾವು ಪಡಬಾರ್ದು ಕಷ್ಟಪಟ್ಕೊಂಡು ಬಂದು ಬಂದು ಏನೋ ಒಂದು ಹೆಸರು ಮಾಡಿಕೊಂಡು ಒಂದು ಛಲ ಬಿಡದೆ ಒಂದು ಕಾನ್ಫಿಡೆನ್ಸಲ್ಲಿ ಹಿಂಗೆ ಮಾಡಿಕೊಂಡು ಮಾಡಿಕೊಂಡು ಮಾಡಿ ಈ ಲೆವೆಲಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ ಅಂದರೆ ಅದೆಲ್ಲ ಒಂದು ದೇವರ ಆಶೀರ್ವಾದ, ಅದೆಲ್ಲ ಒಂದು ಅಭಿಮಾನಿಗಳ ಒಂದು ಪ್ರೋತ್ಸಾಹ ಕೃಪೆ ಅಷ್ಟೇ. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಅದು ಹೇಳಿದ್ನಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಭಗವಂತನ ಕೃಪೆ ಪ್ಲಸ್ ವೀಕ್ಷಕರ ಒಂದು ಪ್ರೋತ್ಸಾಹ. ಫೈಟರ್ಸ್ ಕಷ್ಟದ ಬಗ್ಗೆ, ಫೈಟಿಂಗ್ನ ರಿಸ್ಕ್ಗಳ ಬಗ್ಗೆ ಇನ್ನೊಂದಷ್ಟು ಮಾತಾಡ್ಬೋದು ಅಂತ. ಖಂಡಿತ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮಿಂದನೂ ಹೇಳಿದ್ದೀನಿ, ತುಂಬ ಸರಿ ಹೇಳಿದ್ದೀನಿ, ಎಷ್ಟೋ ಕಡೆನೂ ಹೇಳಿದ್ದೀನಿ, ಫೈಟರ್ಸ್ ಜಾಬು ಈಸಿ ಅಲ್ಲ. ಪ್ರತಿ ಶಾಟ್ ರಿಸ್ಕ್ ಇರುತ್ತೆ, ಪ್ರತಿ ಶಾಟ್ ನಾವು ಮಾಡಿಸ್ಬೇಕಾದ್ರೆ. ನಾನು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ದೇವ್ರಿಗೆ ಕೈ ಮುಗಿದೆ ಹೊರಡ್ತೀನಿ, ಇವತ್ತು ಯಾರಿಗೇನು ತೊಂದರೆ ಆಗಬಾರ್ದು, ಯಾರಿಗೂ ಒಬ್ಬರಿಗೂ ಒಂದು ಹಾನಿ ಆಗಬಾರ್ದು ಅಂತಲೇ ಹೋಗ್ತೀನಿ. ಅಲ್ಲಿ ಹೋದಾಗ ಫೈಟರ್ಸ್ ಇರ್ಬೋದು, ಸ್ಟಾರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಟೀಮಲ್ಲಿ ಯಾರಿಗೇ ಆಗಲಿ, ಪ್ಲಸ್ ಕೋ ಸ್ಟಾರ್ಸ್ ಇರ್ತಾರಲ್ಲ, ಯಾರಿಗೇ ಆಗಲಿ, ಎಲ್ರದ್ದು ಜೀವನೇ, ಎಲ್ರದ್ದು ಲೈಫೇ ಅಲ್ವಾ. ಸೊ ಒಬ್ರಿಗೂ ಒಂದು ಚೂರು ಸ್ಕ್ರ್ಯಾಚ್ ಆಗಬಾರ್ದು ಅಂದ್ಕೊಂಡು ಹೋಗೋದು. ಕೆಲವು ಟೈಮ್ ಏನಾಗುತ್ತೆ, ಕೆಲವು ಟೈಮ್ ಗೊತ್ತಿಲ್ಲದೆ ಕೆಲವರು ಮಾಡೋ ಪಾಪ ಅವರು ಶಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿಲ್ಲದೆ ಕೆಲವರು ಹೆಂಗೋ ಬೀಳೋಕೋಗಿ ಹೆಂಗೋ ಬಿದ್ದಾಗ ಏನೋ, ಈಗ ನಾವೊಂಥರ ಬೀಳಿ ಅಂತ ಹೇಳಿರ್ತೀವಿ, ಬೈ ಮಿಸ್ಟೇಕ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಅದಕ್ಕೆ ಸಪೋರ್ಟ್ ಮಾಡಿದಿರಾ, ಬೇರೆ ಥರ ಫಾಲ್ ಸ್ವಲ್ಪ ರಾಂಗ್ ಫಾಲಿಂಗ್ ಮಾಡಿದಾಗಲೂ ಕೆಲವು ಏಟ್ ಬಿದ್ದಿರುತ್ತೆ, ಕೆಲವು ಪ್ರಾಪರ್ಟೀಸ್ ಬ್ರೇಕಲ್ಲು ಕೆಲವು ಹಿಂಗೆ ತರಿಸ್ಕೊಂಡು ಹೋಗೋ ಶಾಡ್ ಇವೆಲ್ಲ ಸ್ವಲ್ಪ ಲೈಟಾಗಿ ಏಟ್ಗಳು ಬೀಳ್ತಾಯಿರುತ್ತೆ. ಅದ್ರ ಜೊತೆಗೆ ಗ್ಲಾಸ್ ಬ್ರೇಕ್ ಅಂತ ಬರುತ್ತಲ್ಲ ಸರ್, ನೀವು ಗ್ಲಾಸ್ ಬ್ರೇಕ್ಸ್, ಈಗ ನಾವು ತರಿಸೋ ಸುಗರ್ ಗ್ಲಾಸೇ, ಸುಗರ್ ಗ್ಲಾಸ್, ಸುಗರ್ ಗ್ಲಾಸ್, ಸುಗರ್ ಗ್ಲಾಸ್ ಅಂದರೆ ಟಚ್ ಆದರೆ ಅದು ಸುಗರ್ ಥರ ಚಿಕ್ಕ 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 ಪೀಸ್ ಆಗ್ಬಿಡ್ತದೆ. ಸೊ ಈ ಸುಗರ್ ಗ್ಲಾಸಲ್ಲಿಗೆ ಫುಲ್ ಈಗ 6x4 ಫ್ರೇಮ್ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಕೆಳಗಡೆ ಒಂದು ಕಾರ್ನರಲ್ಲಿ ಅದಕ್ಕೊಂದು ಒಂದು ಮಾರ್ಕ್ ಇರುತ್ತೆ, ಆ ಮಾರ್ಕಿಗೆ ನಾವು ಒಂದು ಬುಲೆಟ್ ಫಿಕ್ಸ್ ಮಾಡಿರ್ತೀವಿ, ಬುಲೆಟ್ ಆ ಕರೆಕ್ಟಾಗಿ ಟಚ್ ಆಗೋ ಟೈಮಲ್ಲಿ ಅದು ಬ್ಲಾಸ್ಟ್ ಮಾಡಿದ್ರೆ ಅದು ಗ್ಲಾಸ್ ಬ್ರೇಕ್ ಆಗುತ್ತೆ. ಇದು ಆಡಿಯನ್ಸ್ಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ಬಿಡ್ತೀನಿ, ಅದೇನು ಟೆನ್ಷನ್ ಇಲ್ಲ, ಅವರು ನೋಡಬೇಕಾದ್ರೆ ಅವ್ರಿಗೆ ಆ ಶಾರ್ಟ್ ಮಾಡಲ್ ನೋಡ್ತಾ ಇರ್ತಾರೆ, ಆಯಿತಾ. ಬಟ್ ಈ ಥರ ಮಾಡಬೇಕಾದ್ರೆ ನೀವು ಯಾವುದೇ ಸುಗರ್ ಗ್ಲಾಸ್ ತೊಗೊಳ್ಳಿ ಸರ್, ಎನಿ ಸುಗರ್ ಗ್ಲಾಸ್, ಆ ಶಾರ್ಟ್ ಮಾಡಬೇಕಾದ್ರೆ ಚಿಕ್ಕದಾಗಿ ಸ್ವಲ್ಪ ಬ್ಲಡ್ ಬಂದೇ ಬರುತ್ತೆ, ಅವ್ರು ಯಾರೇ ಮಾಡಿದ್ರು ಅಷ್ಟೇ. ಚಿಕ್ಕದಾಗಿ ಬ್ಲಡ್ ಬರ್ದಿರೋ ಸುಗರ್ ಶಾರ್ಟ್ ಸುಗರ್ ಗ್ಲಾಸ್ ಬ್ರೇಕ್ ಮಾಡೋಕ್ಕಾಗದೇ ಇಲ್ಲ, ಎಲ್ಲೋ ಒಂದು ಕಡೆ ತರಿಸ್ಕೊಂಡು ಹೋಗ್ಬಿಡ್ತದೆ. ಎಷ್ಟೇ ಪರ್ಫೆಕ್ಟ್ ಮಾಡಿದ್ರು ಕೆಲವು ಟೈಮ್ ಏನಾಗಿದೆ ಗೊತ್ತಾ, ತುಂಬ ಸರಿ ಈ ಸುಗರ್ ಗ್ಲಾಸ್ ಬದಲು ಒರಿಜಿನಲ್ ಗ್ಲಾಸ್ಗಳು ಬಂದುಬಿಟ್ಟಿರ್ತವೆ, ಒರಿಜಿನಲ್ ಗ್ಲಾಸು, ಅದು ಟಚ್ ಆದರೆ ಬ್ರೇಕ್ ಅದು ಇಷ್ಟಿಷ್ಟು ಉದ್ದ ನಿಂತ್ಕೊಳ್ಳುತ್ತೆ, ಚೂಪಾಗಿ ಚಾಕುಗಳ ಥರ ನಿಂತ್ಕೊಳ್ಳುತ್ತೆ. ಆ ಥರದ್ರಲ್ಲಿ ಎಷ್ಟೋ ಏಟುಗಳು, ಇಲ್ಲಿ ಕಟ್ಟಾಗಿರೋದು, ಇಲ್ಲಿ ಕಟ್ಟಾಗಿರೋದು, ಕೆಲವು ಟೈಮ್ ಇಲ್ಲಿ ಕಟ್ಟಾಗಿರೋದು, ಈ ಸಣ್ಣ ಸಣ್ಣ ಏಟುಗಳು ಸಿಕ್ಕಾಪಟ್ಟೆ ಬಿದ್ದಿದೆ ಸರ್. ಅದು ನನಗಲ್ಲ, ಫೈಟರ್ಸ್ ಮಾಡೋರಿಗೆ ಈ ಥರದ್ದೇ ಎಕ್ಸ್ಪೀರಿಯೆನ್ಸ್ ತುಂಬ ಇದ್ದಾವೆ. ಅಂದರೆ ನಾನು ಹೇಳೋದು, ಫೈಟ್ ಅಂದರೆ ಈಸಿ ಅಲ್ಲ. ಸೊ ಅದಕ್ಕೆ ನಾನು ಬರ್ತಾ ಇದ್ದೀನಿ, ಫೈಟ್ ಅಂದರೆ ಈಸಿ ಅಲ್ಲ, ತುಂಬಾ ರಿಸ್ಕ್ ಇರುತ್ತೆ, ಪ್ರತಿ ಶಾಟು ರಿಸ್ಕ್ ಇರುತ್ತೆ. ನಾನು
ಅವಾಗ ಫೈಟರ್ ಆಗಿರ್ಬೇಕಾದ್ರೆ ಈ ಅನಾಹುತ ಅಂತ ಒಂದು ಪಿಕ್ಚರ್ ಹೆಸರೇ ಅನಾಹುತ, ಸಿನಿಮಾ ಹೆಸರೇ ಅನಾಹುತ, ಅದು ತುಳು ಪಿಕ್ಚರ್. ಆವಾಗ ಅದರಲ್ಲಿ ಗುರುಕಿರಣ್ ಒನ್ ಆಫ್ ದ ಪಾರ್ಟ್, ಅದರಲ್ಲಿ ಅವರು ಪ್ರೊಡ್ಯೂಸರು ಆ್ಯಕ್ಟರ್ ಆರ್ಟಿಸ್ಟ್ ಆಗಿದ್ದರು, ಬಟ್ ಅವರು ಪ್ರೊಡ್ಯೂಸರ್ ಕ್ಲೋಸ್ ಫ್ರೆಂಡ್ಸ್ ಅನಿಸುತ್ತೆ. ಅವಿನಾಶ್ ಅವಾಗ ನ್ಯೂ ಕಮರ್, ಅದರಲ್ಲಿ ಒಂದು ಪಾತ್ರ. ಅದರಲ್ಲಿ ಇಲ್ಲೇ ಬೆಂಗಳೂರಲ್ಲೆಲ್ಲೋ ಒಂದು ಗೋಡನಲ್ಲಿ ಫೈಟ್ ಮಾಡಬೇಕಾದ್ರೆ ಒಂದು ಶಾರ್ಟ್ ನಾನು ಕಂಪೋಸ್ ಮಾಡ್ತಾಯಿದ್ದೆ. ಐ ಥಿಂಕ್ ಅದಕ್ಕೆ ರುದ್ರೇಶ್ ಫೈಟ್ ಮಾಸ್ಟರ್ ಅನಿಸುತ್ತೆ, ನಮ್ಮ ರುದ್ರೇಶ್ ಅವರು ಅನಿಸುತ್ತೆ, ನನಗೆ ಕರೆಕ್ಟ್ ನೆನಪಿಲ್ಲ ಯಾರು ಮಾಸ್ಟರ್ ಅಂತ. ರುದ್ರೇಶ್ ಅವರು ಇರ್ಬೋದು. ಒಂದು ಶಾರ್ಟು ಹಿಂಗೆ ಮಾಡ್ಬೇಕಾದ್ರೆ ಹಿಂಗೆ ಬೋರ್ಡ್ ಇರುತ್ತೆ ಓಡೋಗ್ಬಿಟ್ಟು ಅದ್ರ ಮೇಲೆ ಹಿಂಗೆ ಕಾಲಿಟ್ಟು ಜಾಕಿ ಚಾನ್ ಸ್ಟೈಲಲ್ಲಿ ಒಂದು ಕಂಪೋಸ್ ಮಾಡೋಕೆ ಹೋಗ್ಬಿಟ್ಟೆ ನಾನು. ನಾವೆಲ್ಲ ಸಿಕ್ಕಾಪಟ್ಟೆ ಜಾಕಿ ಚಾನ್ ಪಿಕ್ಚರ್ ನೋಡ್ತಾಯಿದ್ವಲ್ಲ, ನಾವು ಸುಮ್ಮನೆ ಇರಲ್ವಲ್ಲ, ಸೊ ಹೋಗ್ಬಿಟ್ಟು ಎಗರ್ಬಿಟ್ಟು ತಂದಂತ ಕಂಪೋಸ್ ಮಾಡೋಕೆ ಹೋಗ್ಬಿಟ್ಟೆ. ಆ ಟೈಮಲ್ಲಿ ಏನಾಯಿತು, ನಾನು ಈಗ ನನಗೆ ನಾನು ಡೂಪ್ ಹಾಕಿದ್ದೆ, ಡೂಪ್ ಪ್ಯಾಂಟ್ ಇದೆ, ಡೂಪ್ ಶರ್ಟ್ ಇದೆ, ಬಟ್ ಶೂ ಇರಲಿಲ್ಲ, ಶೂ ಒಂದೇ ಇತ್ತು. ಆರ್ಟಿಸ್ಟ್ಗೂ ಒಂದೇ ಇತ್ತು, ಅದನ್ನೇ ನನ್ನ ಶರ್ಟ್ ಬಂದಾಗ ಹಾಕೊಬೇಕಾಗಿತ್ತು. ಬಟ್ ಕಂಪೋಸಿಂಗ್ ಟೈಮಲ್ಲಿ ನಾವು ಸ್ಲಿಪ್ಪರ್ ಹಾಕಿದ್ದೆ, ಸ್ಲಿಪ್ಪರಲ್ಲಿ ತೋರಿಸ್ಬಿಟ್ಟೆ. ಟರ್ನ್ ಆಗ್ತೀನಿ, ಅವೇ ಸ್ಲಿಪ್ಪರ್ ಬೇರೆ ಹಾಕ್ಬಿಟ್ಟಿದ್ದೀನಿ, ಟರ್ನ್ ಆದರೆ ಕಾಲು ಲ್ಯಾಂಡ್ ಆಯಿತು, ಕಾಲು ಟರ್ನ್ ಆಗಿಲ್ಲ, ಕಾಲು ಕಚ್ಕೊಂಬಿಟ್ಟಿದ್ದೆ ಅವೈ ಸ್ಲಿಪ್ಪರ್ ಹಾಕಿದ್ದಕ್ಕೆ ಗ್ರೌಂಡ್ಗೆ, ನನ್ನ ಬಾಡಿ ಮಾತ್ರ ಟರ್ನ್ ಆಗ್ಬಿಟ್ಟಿದೆ. ಸೊ ಲೆಫ್ಟ್ ಆ್ಯಂಕಲ್ಲು ಟ್ವಿಸ್ಟ್ ಆಗೋಯ್ತು ಸರ್, ನನಗೆ ಲೆಫ್ಟ್ ಆ್ಯಂಕಲ್ ಮಂಡಿ ಟ್ವಿಸ್ಟ್ ಆಗೋಯ್ತು, ಲಿಗ್ಮೆಂಟ್ ಟೇರ್ ಆಗೋಯ್ತು, ತುಂಬಾ ಪೇನ್ ಆಯಿತು. 2 ಮಂತ್ಸ್ ಹಾಸ್ಪಿಟಲ್, ಕಟ್ಟಾಕ್ಸಿದ್ವಿ, ಅದಾದಮೇಲೆ ಕಟ್ಟಾಕ್ಸಿದ್ರೆ 4 ವೀಕ್ಸ್ ರೆಸ್ಟ್ ಅಂತ ಹೇಳ್ಬಿಟ್ರು. ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ 12 ಡೇಸ್ ನಾನು ಅಡ್ಮಿಟ್ ಆಗಿದ್ದೆ. ಆ ಟೈಮಲ್ಲಿ ನನ್ನ ಜೊತೆ ನಮ್ಮ ಫಾದರ್ ಇದ್ದರು, ನೈ ಡೇ ನೈಟು ಆಸ್ಪತ್ರೆಯಲ್ಲಿ ಅವರೇ ಇದ್ದಿದ್ದು ನನ್ನ ಜೊತೆ. 9 to 10 ಡೇಸ್ ನಾನು ಇದ್ದೆ ಅನಿಸುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದು ಹೋಗೋರು, ನಮ್ಮ ತಂದೆಯವರೇ ಇದ್ಬಿಟ್ರು ನನ್ನ ಜೊತೆ. ಸೊ ಅದ್ರ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಆಯಿತಾ, ಆ ಥರ ಅದು ಏನಾಯ್ತು ಅಂದರೆ ಈ ಟ್ವಿಸ್ಟ್ ಒಂದು ಸರಿ ಆಗಿಬಿಟ್ರೆ ಕಾಲು ಟ್ವಿಸ್ಟು ಸ್ವಲ್ಪ ಯಾಮರ್ದು ನಾವೇನಾದರೂ ರಾಂಗ್ ಟರ್ನ್ ಮಾಡಿದ್ರೆ ಮತ್ತೆ ಟ್ವಿಸ್ಟ್ ಆಗ್ತಿರತ್ತೆ. ಒಂದ್ಸರಿ ಆದಮೇಲೆ ಸರೋದ್ಮೇಲೆ ಸರೋಗ್ಬಿಡ್ತು. ಸೊ ಅದಾದಮೇಲೆ ನಾವು ಮಾಸ್ಟರ್ ಅದೇ ಎಲ್ಲ ಆಯಿತು. ಪುಂಡ ಪ್ರಚಂಡಲ್ಲಿ ಒಂದ್ಸರಿ ಈ ಗೋಡನ್ ಫೈಟ್ ಒಂದಿದೆ, ಗೋಡನ್ ಫೈಟ್ ಮಾಡಬೇಕಾದ್ರೆ ಶಂಕರ್ ನಾಗ್ ಅವ್ರ ಜೊತೆ ಫೈಟ್ ಮಾಡಬೇಕಾದ್ರೆ ನಾನು ಶಾರ್ಟ್ ತೋರಿಸ್ಬೇಕಾದ್ರೆ ಅಲ್ಲೊಂದ್ಸರಿ ಟ್ವಿಸ್ಟ್ ಆಗೋಯ್ತು, ಟ್ವಿಸ್ಟ್ ಆಗ್ಬಿಡ್ತದೆ ಕಾಲು ಅದೇ ಕಲೆ. ಎಷ್ಟು ಸರಿ ಆಗಿದೆ ಗೊತ್ತಾ ನನಗೆ, ಕಾಲು ಟ್ವಿಸ್ಟ್ ಆಗ್ತಾ ಇರ್ತದೆ ಅವಾಗ ಸ್ವಲ್ಪ ರಾಂಗ್ ಮಾಡಿದ್ರೆ ಏನಾದರೂ ಸ್ವಲ್ಪ ಟರ್ನಿಂಗಲ್ಲಿ ಸ್ವಲ್ಪ ಮಿಸ್ ಆದರೆ ಟ್ವಿಸ್ಟ್ ಆಗ್ಬಿಡ್ತದೆ ಎಡಗಾಲು ಮಂಡಿ. ಬಟ್ ನನಗೇನು ಈ ಆಪರೇಷನ್ ಅಂತ ಏನಿಲ್ಲ ಏನಿಲ್ಲ, ದೇವ್ರ ದಯದಿಂದ ನನಗೆ ಈಗ ಟೆನ್ಷನ್ ಇಲ್ಲ, ಚೆನ್ನಾಗಿದ್ದೀನಿ. ಬಟ್ ಆ ಟೈಮಲ್ಲಿ ಒಂದು ಸುಳ್ಳು ಹೇಳಲ್ಲ, ಒಂದು 18-25 ಸರಿ ಟ್ವಿಸ್ಟ್ ಆಗಿರ್ತದೆ, ಸೇಮ್ ಕಾಲ್ ಟ್ವಿಸ್ಟ್ ಆಗಿದೆ. ಅಮ್ಮ ಅಂತ ಕಿರ್ಚ್ಕೊಂಬಿಡ್ತೀನಿ ಸರ್ ನಾನು, ಎಷ್ಟೋ ಸರಿ ಅಮ್ಮ ಅಂತ ಕಿರ್ಚ್ಕೊಂಬಿಡ್ತೀನಿ ನಾನು, ಅಷ್ಟು ಪೇನ್ ಇರುತ್ತೆ ಟ್ವಿಸ್ಟ್ ಆಗೋ ಟೈಮಲ್ಲಿ. ಕಿಚ್ಕೊಂಡು ಹಂಗೆ ಕಾಲಿಟ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸರ್ ಮಾಡ್ಕೋಬೇಕು ಮಾಡ್ಕೊಂಡು ಆಮೇಲೆ ಒಂದು 1/2 ಗಂಟೆ ಆದಮೇಲೆ ಸರ್ ಹೋಗುತ್ತೆ. ಸೊ ಈ ಥರ ನನಗೆ ಆ ಥರ ಆಗಿದೆ. ಅದು ಬಿಟ್ಟರೆ ನನಗೆ ಫೈಟ್ರ್ ಬಿಡಿ, ನಾನು ಮಾಸ್ಟರ್ ಆಗಿರ್ಬೇಕಾದ್ರೇ ನಾನು ಆ್ಯಕ್ಚುಲಿ ನಿಮ್ಮ ಟಿಕೆಟ್ ಹೇಳಿದ್ದೀನಿ ಬಿಡಿ, ಅದು ತಲೆಗೆ ಎಟ್ಬಿದ್ದು 3-4 ಸ್ಟಿಚ್ ಅದು ಹೇಳಿದ್ದೀನಿ. ಹುಲಿ ಎಬ್ಬುಲಿದು ಹೇಳಿದ್ದೀನಿ, ನನಗೆ ಹಿಂಗೆ ಪ್ರಬಣ ಸರ್ ಎತ್ತು ಬಿಸಾಕಿದಾಗ ಬೆನ್ನು ಎಷ್ಟು ನೋವಾಯ್ತು ಅಂತ ಅದು ಹೇಳಿದೆ. ಆ ಥರ ಸುಮಾರಾಗಿದೆ. ಹ್ಯಾಪಿ ಬರ್ತ್ಡೇ ಅಂತ ಒಂದು ಸಿನಿಮಾ, ಹ್ಯಾಪಿ ಬರ್ತ್ಡೇ ರೀಸೆಂಟಾಗಿ ಮಹೇಶ್ ಸುಖದರ್, ಅದು ಆ ಸಿನಿಮಾದಲ್ಲಿ ಕೋಲ್ ಫೈಟ್ ಇತ್ತು. ಕೋಲ್ ಫೈಟ್ ಮಾಡ್ಬೇಕಾದ್ರೆ ನಾನು ಆಪೋಸಿಟ್ ಫೈಟ್ರು ನನಗೆ ತೋರಿಸುವಾಗ ಹಿಂಗೆ ಮಾಡಿ ತೋರಿಸ್ಬೇಕಾದ್ರೆ ಫೋರ್ಸ್ ಜಾಸ್ತಿ ಕೊಟ್ಬಿಟ್ಟ ಫೈಟ್ರು, ನನ್ನ ಅಸ್ಟೆಂಟ್ ಹಿಂಗೆ ಫೋರ್ಸ್ ಕೊಟ್ಬಿಟ್ಟ ಅದು ಹಿಂಗೆ ಟಚ್ಚಾಗಿ ಕೋಲ್ ನನ್ಕೋಲ್ ನನಗೆ ಟಚ್ ಆಗೈತು, ಇಲ್ಲಿ ತನ್ನ ಟಚ್ ಆಗುತ್ತೆ. ಟಚ್ ಆಗುತ್ತೆ ತಕ್ಷಣ ನನಗೇನು ಗೊತ್ತಾಗಿಲ್ಲ, ಅವ್ನು ರೆಡಿ ಡೇ ಅಂತಂದ್ರೆ ಬ್ಲಡ್ಡಿಂಗ್ ಬರ್ತಾಯಿದೆ, ಫುಲ್ ಮಖ ತುಂಬ ಬ್ಲಡ್ಡು, ಏನಪ್ಪ ಅಂತ ನಿಮ್ಗೆ ಮುಟ್ಕೊಂಡ್ರೆ ಬ್ಲಡ್ಡು ಎಲ್ಲ ಶಾಕ್, ಮಾಸ್ಟರ್ ಬ್ಲಡ್ ಬರ್ತಾಯಿದೆ ಅಂದರು. ಆಮೇಲೆ ಹಿಂಗೆ ಕಟ್ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಓಪನ್ ಆಗಿಬಿಟ್ಟಿತ್ತು, ಕೆಳಗಡೆ ಈ ಉಬ್ಬು ಕೆಳಗಡೆ ಇಲ್ಲಿಂದ ಇಲ್ಲಿ ಓಪನ್. ಎಲ್ಲಿ ಗೊತ್ತಾಯ್ತು ಶೂಟಿಂಗ್ ಆಗಿದೆ, HMT ಗ್ರೌಂಡ್ ಒಳಗಡೆ ಆಗಿದ್ದು. ಅಲ್ಲಿಂದ ಸೀದಾ ಕೊಲಂಬಿಯಾಶಿ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲಿಗೆ ಹೋದ್ನ ಅಲ್ಲಿ ಶೂಟಿಂಗು. ಏನು 500 ಜನ ಜೂನಿಯರ್ಸ್ ಇದ್ದಾರೆ, ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ, ಪಾಪ ಅವ್ರಿಗೆ ಸ್ವಲ್ಪ ಯಾಮರಿದ್ರು ಕಷ್ಟ. ನಾನು ಇದಾಗಿದ್ದು 3 ಗಂಟೆಯಲ್ಲಿ ನಾನು ಹೋದೆ ಹಾಸ್ಪಿಟ್ಲಿಗೆ ಹೋದೆ. ಅವ್ರು ಸ್ವಲ್ಪ ಫಸ್ಟ್ ಏಡ್ ಇದು ಮಾಡಿದ್ರು, ಸ್ಟಿಚಸ್ ಹಾಕ್ಸ್ಬೇಕಂದ್ರು. ಬೇಡ, ಒಂದು ಕೆಲಸ ಮಾಡಿ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಆಮೇಲೆ ಹಾಕಿ ಸ್ಟಿಚಸ್ ಅಂತೇಳಿ ಸುಮ್ಮನೆ ಫಸ್ಟ್ ಏಡ್ ಮಾಡಿಸ್ಕೊಂಬಿಟ್ಟು ಒಂದು ಚಿಕ್ಕದು ಬ್ಯಾಂಡೇಜ್ ಹಾಕೊಂಡು ಬಂದುಬಿಟ್ಟೆ. ಇಲ್ಲ ಸರ್ ಅದು ಬಿಟ್ಟರೆ ತುಂಬ ಕಷ್ಟ ಆಗುತ್ತೆ, ಬಂದುಬಿಡ್ತೀನಿ 6 ಗಂಟೆಗೆ ಅಂತೇಳಿ ಬಂದು ವರ್ಕ್ ಮಾಡಿದೆ. ವರ್ಕ್ ಮಾಡಿ ಒಂದು ಕರೆಕ್ಟಾಗಿ 6 ಗಂಟೆಗೆ ಪ್ಯಾಕಪ್ ಮಾಡಿ
ವರ್ಕು ಒಂದು ಲೆವೆಲ್ ವರ್ಕ್ ಮಾಡಿದೆ, ಮಾಡಿಬಿಟ್ಟು 6 ಗಂಟೆಗೆ ಓಡಿದೆ ತಿರ್ಗಾ ಪ್ಯಾಕಪ್ ಆಗಿದ ತಕ್ಷಣ ಹೋಗಿ ಸ್ಟಿಚಸ್ ಹಾಕ್ಸ್ಕೊಂಡೆ. 4 ಸ್ಟಿಚಸ್ ಹಾಕಿದ್ರು, 4 ಸ್ಟಿಚಸ್ ಇಲ್ಲಿಂದ ಇಲ್ಲಿಗೆ 4 ಸ್ಟಿಚಸ್ ಹಾಕಿದ್ರು. ಹಾಕ್ಸ್ಕೊಂಡು ನೆಕ್ಸ್ಟ್ ಡೇನೂ ಅದೇ ಸ್ಟಿಚಸ್ಸಲ್ಲಿ ಬಂದು ನೆಕ್ಸ್ಟ್ ಡೇ ಫಿನಿಷಿಂಗ್ ಇತ್ತು. ಅದು ಮೂರನೇ, ಇದು 2ನೇ ದಿನ ಆಗಿದ್ದು, 3 ಡೇಸ್ ಇತ್ತು. ನೆಕ್ಸ್ಟ್ ಡೇ ವರ್ಕ್ ಮುಗಿಸ್ಕೊಟ್ಟೆ. ಸ್ಟಿಚಸ್ ಹಾಕಿದ್ಮೇಲೆ ಫುಲ್ ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ, ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕ್ಬಿಟ್ಟವ್ರೆ. ಆ ಬ್ಯಾಂಡೇಜಲ್ಲಿ ಬಂದು ವರ್ಕ್ ಮುಗಿಸ್ಬಿಟ್ಟೆ, ಯಾಕಂದರೆ ಪಾಪ ಅವ್ರು ತೊಂದರೆ ಆಗ್ಬಾರ್ದಲ್ಲ. ಸೊ ಈ ಥರ ನನಗೆ ಎಷ್ಟೋ ಏಟುಗಳು ಬಿದ್ದಾವೆ ಈ ಥರ ನನಗೂ. ಆಯಿತಾ, ಇರಿರಿ. ಇವರು ಯಾರು, ನಮ್ಮ ವಿನೋದ್ ಪ್ರಭಾಕರ್ ಇದಾರಲ್ಲ, ಅವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ದೆ. ವಿನೋದ್ ಪ್ರಭಾಕರ್ ಬಂದು ಗಜೇಂದ್ರ ಅಂತ ಒಂದು ಸಿನಿಮಾ, ಅದು ಕ್ಲೈಮ್ಯಾಕ್ಸ್ ಫೈಟ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಫೈಟಲ್ಲಿ ನಡಿಬೇಕಾದ್ರೆ ಅದು ಸ್ಟಿಕ್ ಫೈಟೇ, ಸ್ಟಿಕ್ ಫೈಟು ಈ ಪ್ಯಾಲೇಸ್ ಒಳಗಡೆ ಮಾಡ್ತಾಯಿದ್ದೀವಿ. ಸ್ಟಿಕ್ ಫೈಟ್ ನಡೀತಾ ಇರ್ಬೇಕಾದ್ರೆ ಒಬ್ಬ ಫೈಟ್ರು ಒಂದು ಒಬ್ಬ ಫೈಟ್ರಿಗೆ ಹೊಡಿತಾನೆ ಮಿಸ್ ಆಗ್ತಾರೆ, ಇನ್ನೊಬ್ಬ ಫೈಟ್ ಹೊಡಿತಾನೆ ಮಿಸ್ ಆಗ್ತಾರೆ, ಮೂರನೇ ಫೈಟ್ರ್ ಹಿಂಗೆ ಬಂದು ಫೇಸ್ಗೆ ಹಿಂಗೆ ಹೊಡಿಬೇಕು. ಆ ಸ್ಟಿಕ್ಕು ಕರೆಕ್ಟಾಗಿ ಇಲ್ಲಿ ಟಚ್ ಆಗೈತೆ ಸರ್, ಹಿಡಿದು ತಪ್ಪ ಅಂತ ಒರಿಜಿನಲ್ ಟಚ್ ಆಗೈತೆ ವಿನೋದ್ಗೆ, ವಿನೋದ್ ಅವ್ರಿಗೆ ಟಚ್ ಆಗೋಯ್ತು. ಆಯಿತಾ, ಬೈ ಮಿಸ್ಟೇಕೇ. ಅದೇನು ಗೊತ್ತಾ, ಈ ಹುಡುಗ ಹೊಡೆದಿದ್ದ ಹುಡುಗ ಒಂದು ಕೈ ಸ್ವಲ್ಪ ಮುಂದೆ ಹಿಂಗೆ ಇಟ್ಕೊಂಬಿಟ್ಟು ಹಿಂಗೆ ಬೀಸ್ದ ಸ್ಟ್ರೈಟ್ ಆ ಲೆನ್ಸ್ ಕ್ಯಾಮ್ರಾ ಮುಂದೆ ವಿನೋದ್ ನಿಂತಿದ್ರು. ವಿನೋದ್ ಮಿಸ್ ಆಗೋಕ್ಕೆ ಟೈಮೇ ಸಿಗಲಿಲ್ಲ, ಅಷ್ಟು ಫೋರ್ಸ್ ಆಗಿ ಬಂದ್ಬಿಡ್ತು ಸ್ಟಿಕ್, ರಪ್ ಬಂದು ಬಿತ್ತು. ತಪ್ಪ ಬಂದು ಹಿಂಗೆ ಇಟ್ಕೊಂಡ್ರು, ಇಟ್ಕೊಂಡು ಆಮೇಲೆ ಹಿಂಗೆ ಕೈ ತೆಗೆದ್ರೆ ಕೈ ತುಂಬ ಬ್ಲಡ್ ಇತ್ತು. ಆಮೇಲೆ ನೋಡಿದ್ರೆ ಓಪನ್ ಆಗ್ಬಿಟ್ಟೆ ಸರ್, ಅದು ಅವತ್ತು ಲಾಸ್ಟ್ ಡೇ, ಅವತ್ತು ಕ್ಲೈಮ್ಯಾಕ್ಸ್ ಮುಗಿಸ್ಬೇಕಾಯಿತು. ಇದು ಮಧ್ಯಾಹ್ನ ಏನಾಗಿರೋದು, ಪಾಪ ವಿನೋದರು ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಹಾಸ್ಪಿಟ್ಲಿಗೆ ಹೋದರು, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 7 ಸ್ಟಿಚ್ ಹಾಕಿದಾರಂತೆ. 7 ಸ್ಟಿಚ್ ಹಾಕ್ಸ್ಕೊಂಬಂದ್ರು ಸರ್, ಒನ್ ಅವರ್ ನಾನು ಬೇರೆ ಶಾರ್ಟ್ಸ್ ತೆಗಿತಾ ಇದ್ದೆ. 7 ಸ್ಟಿಚ್ ಹಾಕ್ಸ್ಕೊಂಬಂದು ನೀವು ನಂಬಲ್ಲ, ಬ್ಯಾಂಡೇಜ್ ದೊಡ್ಡ ಬ್ಯಾಂಡೇಜ್ ಹಾಕಿದಾರಲ್ಲ ಅದು ನೀಟಾಗಿ ತೆಗೆದ್ರು, ಪಕ್ಕಕ್ಕಿಟ್ಟರು, ಚಿಕ್ಕದ ಬ್ಯಾಂಡೇಜ್ ಮಾತ್ರ ಹಾಕ್ಕೊಂಡ್ರು. ಹಾಕ್ಬಿಟ್ಟು ವರ್ಕ್ ಮುಗಿಸ್ಬಿಟ್ರು ಸರ್, ಫೈಟ್ ಹೋಗಿಲ್ಲ ಮನೆಗೆ ವಿನೋದ್ ಪ್ರಭಾಕರ್. ಮಾಸ್ಟರ್ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಮುಗಿಸ್ಬ ಮಾಡಿಬಿಡೋಣ ಪಾಪ. ಸ್ಕಿನ್ ಕಲರೇ ಒಂದು ಇದು ಹಾಕ್ಕೊಂಡ್ವಿ, ಬ್ಯಾಂಡೇಜ್ ಹಾಕ್ಕೊಂಡ್ವಿ, ಮಾಡಿಕೊಟ್ಬಿಟ್ಟು ಹೋದ್ರು ಸರ್ ವಿನೋದ್ ಅವರು. ಅವರು ವರ್ಕೇ ನಿಲ್ಲಿಸಿಲ್ಲ, ಇಲ್ಲಾಂದರೆ ನೆಕ್ಸ್ಟ್ ಡೇ ಅಲ್ಲಿ ಪರ್ಮಿಷನ್ ತೊಗೊಬೇಕಾಗಿತ್ತು, ನೆಕ್ಸ್ಟ್ ಡೇ ಫೈಟರ್ಸ್ ಬರಬೇಕಾಗಿತ್ತು, ನೆಕ್ಸ್ಟ್ ಡೇ ಫುಲ್ ಸೆಟಪ್ಪು, ಈ ಥರ ದೊಡ್ಡ ಸೆಟಪ್ಪು. ಯಾವಾಗಲೂ ರಿಸ್ಕಲ್ಲಿರುತ್ತೆ. ಆಯಿತಾ, ಹಿಂಗೆ. ಸೊ ವಿನೋದ್ ಅವರು ಮಾಡಿಕೊಟ್ರು ಅಂದರೆ ಎಲ್ಲೆಲ್ಲಿ ಯಾವ ಥರ ಏಟುಗಳು ಬೀಳ್ತಾವೆ ನೋಡಿ. ನಾಟ್ ಎನ್ ಈಸಿ ಜಾಬ್. ಸತ್ವ ಪರೀಕ್ಷೆ ಅಂತ ಒಂದು ಸಿನಿಮಾ, ಉಲಿಯಾ ಗೋವಿಂದು ನಾನು ಹೇಳಿದ್ದೀನಿ, ಅವರು ಮೈ ಉರಿಯೋ ಥರ ಒಂದು ಬೆಂಕಿ ಹತ್ಕೊಂಡು ಉರಿತಾಯಿದೆ ಆ ಥರ ಶಾರ್ಟು. ಅವ್ರ ಇಡೀ ಮೈ, ಫೈಟರ್ ಮೈ ಏನೋ ಫೈಟಲ್ಲಿ ಬರುತ್ತೆ ಅದೊಂದು ಸೀಕ್ವೆನ್ಸ್. ನಮ್ಮ ಟೈಗರ್ ಪ್ರಭಾಕರ್ ಅವರು ಸಖತ್ ಟ್ಯಾಲೆಂಟ್, ಅವ್ರಿಗೆ ಗೊತ್ತು ಆ್ಯಕ್ಷನಲ್ಲಿ ಹೆಂಗೆ ಏನು ಅಂತ. ಮ್ಯಾನೇಜರ್ಗೆ ಹೇಳ್ಬಿಟ್ಟು, ಅಬ್ಬ ಫೈರಿಂಗ್ ಶಾರ್ಟ್ ಇದೆಯಮ್ಮ ರಜಾ, ಹುಡುಗರು ಫೈರಿಂಗ್ ಶಾರ್ಟ್ ಮಾಡ್ತಾಯಿರ್ತಾರೆ, ಸೇಫ್ಟಿಗೆ ಒಂದು ಟ್ಯಾಂಕ್ ನೀರು ತರಿಸಿ ಇಟ್ಟಿರು ಅಂತ ಹೇಳವ್ರೆ. ಕರೆಕ್ಟಾಗಿ ಬ್ರೇಕ್ ಟೈಮಲ್ಲಿ ಅದು ತಂದಿತ್ತು, ಇದು ಅದೇ ಈವ್ನಿಂಗಲ್ಲಿ 4 ಗಂಟೆಗೆ ಆ ಶಾರ್ಟ್ ತೆಗೆದಿದೆ. ಯಾಕಂದರೆ ಫೈರ್ ಶಾರ್ಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಸನ್ ಕಡಿಮೆ ಆಗಬೇಕು, ಆ ಥರ ಟೈಮಲ್ಲಿ ಶಾರ್ಟ್ ತೆಗಿತಾರೆ. ಯಾಕೆಂದರೆ ಸನ್ ಇದ್ದರೆ ಫೈರ್ ಕಾಣಿಸಲ್ಲ, ಡಲ್ ಲೈಟ್ ಇದ್ದರೆ ಫೈರ್ ಚೆನ್ನಾಗಿ ಕಾಣುತ್ತೆ. ಸೊ ಆದ್ದರಿಂದ ಸೊ ಅವತ್ತು ಪ್ರಭಾಕರ್ ಸರು ಮಾಡೋರೆ, ಅದಕ್ಕೆ ಮಾಸ್ಟ್ರು ಬಂದು ಸ್ವಾಮಿಯವರು ಮಾಸ್ಟ್ರು, ನಾನು ಅವಾಗ ಇನ್ನೂ ಫೈಟ್ರು. ಸೊಲ್ಯೂಷನ್ ಹಾಕ್ಬೇಕು ಸರ್, ಸೊಲ್ಯೂಷನ್ ಆಗಬೇಕು. ಯಾರೋ ಒಬ್ಬ ಹೆಲ್ಪರು ಮೆಡ್ರಾಸಿಂದ ಯಾರು ಬಂದಿರು, ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಪೆಟ್ರೋಲ್ ಹಾಕ್ಬಿಟ್ಟವ್ರೆ, ಸೊಲ್ಯೂಷನು ಹಾಕವ್ರೆ ಪೆಟ್ರೋಲು ಸುರಿದ್ಬಿಟ್ಟವ್ರೆ ಸರ್ ಅಂತ. ಫುಲ್ಲು ಏನಾಗಿದೆ, ಪೆಟ್ರೋಲ್ ಮೈಯಾಳುಗಳೆಲ್ಲ ಹೋಗ್ಬಿಟ್ಟಿದೆ, ಫುಲ್ ಮೇಲೆ ಕೆಳಗೆ ಪೆಟ್ರೋಲ್ ಸುರಿದ್ಬಿಟ್ಟವೆ, ಚಾಟ್ ಚೆನ್ನಾಗಿ ಬರಲಿ ಅಂತ. ಅವ್ರಿಗೆ ಗೊತ್ತಿಲ್ಲ ಪೆಟ್ರೋಲ್ ಸುರಿದಿರೋದು, ಯಾರಿಗೂ ಗೊತ್ತಿಲ್ಲ, ಪಕ್ಕದಲ್ಲಿ ಪ್ರಬಣನಿಗೂ ಗೊತ್ತಿಲ್ಲ, ಪ್ರಬಣ ಅಂದರೆ ನಮ್ಮ ಟೈಗರ್ ಪ್ರಭಾಕರ್ ಸರ್ಗೂ ಗೊತ್ತಿಲ್ಲ. ಸ್ಟಾರ್ಟ್ ಕ್ಯಾಮರಾ ಆ್ಯಕ್ಷನ್, ಬೆಂಕಿ ಹಚ್ಚಿದ್ರು, ಏನು ಉರಿತಾ ಇದೆ ಹೆವಿ, ಎಲ್ಲ ಬಂದು ಆರಿಸ್ತಾರೆ, ಆರ್ಸೋಕ್ಕೆ ಆಗ್ತಾಯಿಲ್ಲ. ಪ್ರಭಾಕರ್ ಸರ್ ಕೂಗಿದ್ರು, ಏಯ್ ನೀರು ತೊಗೊಂಬ ಅಂತ, ಟ್ಯಾಂಕಿಂದ ಪೈಪ್ ಎತ್ಕೊಂಬಂದು ಸರ್ ಅಂತ ಬಿಟ್ಟರು ಸರ್. ಆ ನೀರು ಇಲ್ಲ ಅಂದಿದ್ರೆ ಔಟ್ ಆಗ್ಬಿಟ್ಟಿರು. ಬೇಕಾದ್ರೆ ಉಲಿಯ ಗೋವಿಂದ ಅವ್ರನ್ನ ಕೇಳಿ ಇನ್ಸಿಡೆಂಟ್, ಹೋಗ್ಬಿಟ್ಟಿರೋರು ಅವತ್ತು ಪ್ರಭಾಕರ್ ಸರಿಂದ ಅವ್ರು ಬದುಕಿದ್ರು ಸರ್. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ, ವಿಡಿಯೋಸ್ ಅಪ್ಡೇಟ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.